ಟಿ ವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಜಯಂತ್ ಪಾಂಡೆ ಸ್ನೇಹಿತರೆ ಆಟೋವಾಲ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ರಾಹುಲ್ ಗಾಂಧಿ ಜನನಾಯಕನಾಗಿ ಹೊರಹೊಮ್ಮುತ್ತಿಲ್ಲ ಆತ ವಿವಾದಾತ್ಮಕ ವ್ಯಕ್ತಿಯಾಗಿ ಹೊರಹೊಮ್ಮುತ್ತಿದ್ದಾನೆ ರಾಹುಲ್ ಗಾಂಧಿಯ ಈ ವಿವಾದಾತ್ಮಕವಾದ ಹೇಳಿಕೆಗೆ ಕಡಿವಾಣ ಹಾಕಲು ಸಂವಿಧಾನದಲ್ಲಿ ಯಾವುದೇ ಅವಕಾಶ ಇಲ್ಲವೇ ಎನ್ನುವಂತಹ ಪ್ರಶ್ನೆಯನ್ನು ನಿಮ್ಮ ಮುಂದೆ ಇಡುವುದರ ಮುಖಾಂತರ ಇಂದಿನ ಆಟೋವಾಲ ಕಾರ್ಯಕ್ರಮವನ್ನು ನಾನು ಪ್ರಾರಂಭಿಸ್ತಾ ಇದ್ದೇವೆ ಸ್ನೇಹಿತರೆ ರಾಹುಲ್ ಗಾಂಧಿಯ ವಿಷಯ ಎಲ್ರಿಗೂ ಗೊತ್ತಿರತಕ್ಕಂಥದ್ದೇ ಆದರೆ ಇದನ್ನು ಕಡೆಗಣಿಸುವಂತಹ ನಿಟ್ಟಿನಲ್ಲಿ ನಾವ್ಯಾರು ಯೋಚನೆ ಮಾಡಬಾರ್ದು ಅಂತ ಹೇಳ್ತಕ್ಕಂಥದ್ದು ಈ ಕಾರ್ಯಕ್ರಮದ ಉದ್ದೇಶ ಈ ಸಂಚಿಕೆಯ ಉದ್ದೇಶ ಯಾಕೆ ಅಂತೇಳಿದ್ರೆ ಇತ್ತೀಚೆಗೆ ಬಾಂಗ್ಲಾದೇಶದಲ್ಲಿ ಗಲಾಟೆ ಆಯ್ತಲ್ಲ ಅವಾಗ ಬ್ಲಿಜ್ ಬಾಂಗ್ಲಾ ಅಂತ ಹೇಳುವಂಥ ಒಂದು ವೀಕ್ಲಿ ಪೇಪರ್ ಬರುತ್ತೆ ಅದರ ಒಬ್ಬರು ಪತ್ರಕರ್ತರಿದ್ದಾರೆ ಇದ್ದಾರೆ ಅವ್ರ ಹೆಸರು ಸಲಾವುದ್ದೀನ್ ಚೌಧರಿ ಅಂತ ಅವರು ಸರಣಿ ಟ್ವೀಟ್ಗಳನ್ನು ಮಾಡೋದರ ಮುಖಾಂತರ ರಾಹುಲ್ ಗಾಂಧಿಯ ಒಂದು ನಮಗೆ ತಿಳಿದೇ ಇರುವಂತಹ ಇನ್ನೊಂದು ಮುಖವನ್ನು ಜಗತ್ತಿನ ಮುಂದೆ ಜಾಗಿರುಪಡಿಸಿದ್ದಾರೆ ಆದರೆ ಈ ಈ ಎಲ್ಲದನ್ನು ನೋಡಿದಂತಹ ರಾಹುಲ್ ಗಾಂಧಿ ಜಾಣ ಕುರುಡುತನ ಮೆರಿತಾ ಇದ್ದಾರೆ ಅಂದರೆ ತನಗ ಗೊತ್ತಿದ್ದು ಗೊತ್ತಿಲ್ಲದೆ ಇರೋ ರೀತಿ ವರ್ತನೆಯನ್ನು ಮಾಡ್ತಾ ಇದ್ದಾರೆ ಅದಲ್ಲದೆ ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಕೂಡ ರಾಹುಲ್ ಗಾಂಧಿ ಅವರ ಒಂದು ನಾಗರಿಕ ಪೌರತ್ವದ ಬಗ್ಗೆ ಹಲವಾರು ಬಾರಿ ಪ್ರಶ್ನೆಗಳನ್ನು ಮಾಡಿದರೂ ಕೂಡ ಇಲ್ಲಿಯವರೆಗೂ ಅದು ಯಾವುದೇ ರೀತಿ ಉಪಯೋಗ ಆಗಿಲ್ಲ ಸ್ಥಿತಿ ಹೀಗಿರುವಾಗ ರಾಹುಲ್ ಗಾಂಧಿ ಅವರು ಸ್ವತಃ ಅವರೇ ವಿವಾದಾತ್ಮಕ ವ್ಯಕ್ತಿ ಯಾಕೆ ಅಂತ ಹೇಳ್ತೀನಿ ನಾನು ಇವಾಗ ರಾಹುಲ್ ಗಾಂಧಿ ಅವರು ಅಮೇರಿಕಾಗೆ ತೆರಳಿದ್ದಾರೆ ಅಲ್ಲಿ ಇವಾಗ ಅಹ್ ಅಮೆರಿಕ ಅಧ್ಯಕ್ಷೀಯ ಚುನಾವಣೆಗಳು ನಡೀತಾ ಇದೆ ಅಲ್ಲಿ ಸಂವಾದ ಕಾರ್ಯಕ್ರಮಗಳನ್ನು ಭಾರತೀಯರ ಜೊತೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಇದನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ಸ್ಯಾಮ್ ಪಿತ್ರೋಡ ಅವರು ಅಂತ ಇವತ್ತು ಎಲ್ಲ ಕಡೆಗೆ ವಿಶ್ಲೇಷಣೆಯನ್ನ ಮಾಡ್ಲಕ್ ಮಾಡ್ತಾ ಇರ್ತಕ್ಕಂಥದ್ದು ಸ ವಾಷಿಂಗ್ಟನ್ನಿನ ನ್ಯಾಷ್ನಲ್ ಪ್ರೆಸ್ ಕ್ಲಬ್ನಲ್ಲಿ ಕೂಡ ರಾಹುಲ್ ಗಾಂಧಿಯವರು ಈ ವಾರ ಪೂರ್ತಿ ಒಂದು ಎರಡು ಮೂರು ಕಡೆ ನ್ಯಾಷ್ನಲ್ ಪ್ರೆಸ್ ವಾಷಿಂಗ್ಟನ್ನಲ್ಲಿರ್ಬೋದು ವೆ ವೆನಿಜು ವೆ ವೆನಿಜುವಲಾದಲ್ಲಿರ್ಬೋದು ಅಲ್ಲಿ ಅಲ್ಲಲ್ಲಿನ ಒಂದು ಸಂವಾದಗಳಲ್ಲಿ ಬಾಗ ಪಾಲ್ಗೊಳ್ತಾ ಇದ್ದಾರೆ ಅದರಲ್ಲಿ ರಾಹುಲ್ ಗಾಂಧಿಯವರು ಕೊಡ್ತಾ ಇರುವಂಥ ಹೇಳಿಕೆಗಳು ಭಾರತದ ಘನತೆಗೆ ಕುಂದು ತರುವಂಥ ರೀತಿಯಲ್ಲಿ ಇದಾಗಿ ಇವತ್ತು ವಿವಾದ ಸ್ಫೋಟ ಆಗ್ತಾ ಇರ್ತಕ್ಕಂಥದ್ದು ಇವರು ಒಂದು ಕಡೆಗೆ ಹೇಳ್ತಾರೆ ಮೋದಿಯವರ ಶಕ್ತಿ ಕುಂದಿಸಿದ ಕುಂದು ಕುಂದಿ ಹೋಗಿದೆ ಅಂದರೆ ಯಾಕೆಂದರೆ ಐವತ್ತ ಆರು ಇಂಚಿನ ಎದೆ ಅಂತ ಮೋದಿಯವರನ್ನು ಕರಿತಾಯಿದ್ರು ಎಲ್ಲರೂ ಈ ಊರಿಗೆ ಈ ತೊಂಬತ್ತ ಒಂಬತ್ತು ನಂಬರ್ ಇವಾಗ ಸಿಕ್ಕೋಗ್ಬಿಟ್ಟಿದೆಯಲ್ಲ ಕಾಂಗ್ರೆಸ್ಗೆ ಅದರಿಂದ ಒಂದು ಪ್ರಧಾನಿಯವರ ಒಂದು ಶಕ್ತಿಗೆ ಕಡಿವಾಣ ಹಾಕಿದ್ದಾರೆ ಜನರು ಅಂತ ಹೇಳುವ ರೀತಿಯಲ್ಲಿ ರಾಹುಲ್ ಗಾಂಧಿ ಅವರು ಮಾತನಾಡಿರ್ತಕ್ಕಂಥದ್ದು ಭಾರತದ ನಿರುದ್ಯೋಗ ಸಮಸ್ಯೆ ಮೀಸಲಾತಿಯ ಸಮಸ್ಯೆ ಮತ್ತು ಕೋಮುವಾದಿಗಳು ಭಾರತದಲ್ಲಿರೋರು ಅಂತ ಹೇಳೋದ್ರ ಮುಖಾಂತರ ಭಾಜಪ ಪಕ್ಷವನ್ನು ನಿಂದನೆ ಮಾಡೋದ್ರ ಮುಖಾಂತರ ಆರ್ ಎಸ್ ಎಸ್ಸನ್ನು ಆರ್ ಎಸ್ನ ವಿಷ ವಿ ಆರ್ ಎಸ್ ಎಸ್ನ ವಿಚಾರಧಾರೆಯನ್ನೇ ನಾನು ತೀವ್ರವಾಗಿ ವಿರೋಧಿಸ್ತೀನಿ ಅಂತ ಹೇಳುವಂತಹ ವಿವಾದಾತ್ಮಕ ಹೇಳಿಕೆಗಳನ್ನು ಕೊಟ್ಟಿರುವುದು ಅಲ್ಲದೆ ಇವತ್ತು ಕಾಲ ಕೂಡಿ ಬಂದಾಗ ಮೀಸಲಾತಿಯನ್ನು ನಾವೇ ಹಾಕ್ತೇವೆ ಅಂದರೆ ಮೀಸಲಾತಿಯನ್ನು ನಾವು ತೆಗೆದಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದಲ್ಲದೆ ಸಂವಿಧಾನ ಇವತ್ತು ಅಡಕತ್ರಿಯಲ್ಲಿ ಸಿಕ್ಕಿಕೊಂಡಿದೆ ಭಾರತದಲ್ಲಿ ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಅರವತ್ತು ವರ್ಷದಿಂದ ಸಂವಿಧಾನ ಅಡಕತ್ರಿಯಲ್ಲಿ ಸಿಕ್ಕೊಳ್ಳಿಲ್ವೇ ಅನ್ನುವಂಥ ಪ್ರಶ್ನೆಯನ್ನು ನಾವು ರಾಹುಲ್ ಗಾಂಧಿಯಾಗಿ ರಾಹುಲ್ ಗಾಂಧಿ ಅವರ ಮುಂದೆ ಇಡಬೇಕು ನೋಡಿ ಸೋಮವಾರ ಇವರು ವಾಷಿಂಗ್ಟನ್ನ ನ್ಯಾಷನಲ್ ಪ್ರೆಸ್ ಕ್ಲಬ್ಬಲ್ಲಿ ಮಾತಾಡಿದ್ದೇನು ಅಂತೇಳಿದ್ರೆ ಚೈನಾ ಇವತ್ತು ನಾಗಲೋಟದಲ್ಲಿ ಮುಂದೋಗ್ತಾ ಇದೆ ಆದರೆ ಭಾರತ ಹಿಂದುಳಿದಿದೆ ನಿರುದ್ಯೋಗ ಸಮಸ್ಯೆ ತಾಂಡವಾಡ್ತಾ ಇದೆ ಭಾರತದಲ್ಲಿ ಅಂತ ಹೇಳ್ತಾರೆ ಮತ್ತು ಮಣಿಪುರದ ವಿಷಯವನ್ನು ಭಾರತ ಸರ್ಕಾರ ತುಂಬ ಕಡೆಗಣಿಸ್ತಿದೆ ಅಂತ ಹೇಳ್ತಾರೆ ಯಾವಾಗ ರಾಹುಲ್ ಗಾಂಧಿ ಅವರು ಇಂಥ ಹೇಳಿಕೆಗಳನ್ನು ಕೊಡ್ತಾರೋ ಹೊರದೇಶದಲ್ಲಿ ಕೂತು ಆವಾಗ ದೇಶ ಹತ್ಕೊಂಡು ಉರಿಯೋ ಸಂದರ್ಭಗಳು ಅದಕ್ಕೆ ಬರುತ್ತೆ ಮೊನ್ನೆ ಹಂಗೆ ಹೇಳಿದ್ರು ಸೋಮವಾರ ಇಲ್ಲಿ ಮತ್ತೆ ಗಲಾಟೆ ಆಗಿದೆ ಮ ಇವಾಗ ಮಣಿಪುರದಲ್ಲಿ ಯಾಕೆ ಇವ್ರಿಗೆ ಇಂತಹ ಒಂದು ಯಾಕೆ ಈ ರೀತಿಯಾದಂತಹ ಒಂದು ದೇಶ ವಿರೋಧಿ ಹೇಳಿಕೆಗಳನ್ನು ಕೊಡ್ತಾರೆ ಸಂವಿಧಾನ ವಿರೋಧಿ ಹೇಳಿಕೆಗಳನ್ನು ಕೊಡ್ತಾರೆ ಹೇಳಿ ಕೇಳಿ ರಾಹುಲ್ ಗಾಂಧಿಯವರು ಇವಾಗ ನಮ್ಮ ನಿಮ್ಮ ತರಹ ಸಾಮಾನ್ಯ ಪ್ರಜೆಯ ಖಂಡಿತವಾಗೂ ಅಲ್ಲ ಅವರು ಇವಾಗ ಭಾರತ ಸರ್ಕಾರದ ಅಧಿಕೃತವಾಗಿರ್ತಕ್ಕಂಥ ವಿರೋಧ ಪಕ್ಷದ ನಾಯಕರು ವಿರೋಧ ಪಕ್ಷದ ನಾಯಕರನ್ನ ಶಾಡೋ ಪ್ರೈಮ್ ಮಿನಿಸ್ಟರ್ ಅಂತ ಕರೀತಾರೆ ಅಂದರೆ ಮಂತ್ರಿಯ ಇದ್ದಂಗೆನೆ ಪ್ರಧಾನಮಂತ್ರಿಯ ನೆರಳು ಅನ್ನುವ ರೀತಿಯಲ್ಲಿ ಇವತ್ತು ಸಂಬೋಧನೆ ಮಾಡಲಾಗುತ್ತೆ ಅಂಥ ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿರ್ತಕ್ಕಂಥ ಈ ವ್ಯಕ್ತಿ ಹೊರ ದೇಶಗಳಲ್ಲಿ ಹೋಗಿ ದೇಶದ ಮಾನವನ್ನ ಹರಾಜಾಕುವಂಥ ಕೆಲಸವನ್ನು ಮಾಡ್ತಿದ್ದಾರಲ್ಲ ಸಂವಿಧಾನದ ಬಗ್ಗೆ ಪುಂಖಾನಪುಂಖವಾಗಿ ಮಾತಾಡ್ತಾರಲ್ಲ ಸಂವಿಧಾನದಲ್ಲಿ ಇಂತಹ ವ್ಯಕ್ತಿಗಳು ಮಾಡ್ತಕ್ಕಂತಹ ಇಂಥ ಆಪಾದನೆಗಳಿಗೆ ಇಂಥ ಅವಮಾನಗಳಿಗೆ ಕಡಿವಾಣ ಹಾಕುವಂತಹ ಒಂದು ಅವಕಾಶ ಇಲ್ವೇ ಅನ್ನುವಂಥ ಪ್ರಶ್ನೆ ನಂತ ನನ್ನಂತ ಸಾಮಾನ್ಯ ಪ್ರಜೆಗೆ ಬರ್ತಾ ಇದೆ ಇವತ್ತು ಅದಲ್ಲದೆ ವೆನಿಸುಅಲಾದಲ್ಲಿ ನಿನ್ನೆ ಒಬ್ಬ ವಿದ್ಯಾರ್ಥಿ ಒಂದು ಪ್ರಶ್ನೆಯನ್ನ ಕೇಳ್ತಾನೆ ಅಂದರೆ ರಾಹುಲ್ ಗಾಂಧಿ ಅವರು ಹೇಳುವ ಪ್ರಕಾರ ಏನಂತೇಳಿದ್ರೆ ಇವ್ರದೊಂಥರ ಬೇರೆಯದ್ದೇ ರೀತಿಯ ಹೋರಾಟ ಅಂತೆ ಹೋರಾಟ ಮಾಡ್ದಂಗೂ ಇರಬೇಕು ಮಾಡದೇ ಇದ್ದಂಗೂ ಇರಬೇಕು ಜನಕ್ಕೆ ಹೋರಾಟ ಮಾಡ್ತಾ ಇದ್ದೀವಿ ಅಂತ ತೋರಿಸ್ಬೇಕು ಆದರೆ ಅದು ಯಾವ ರೀತಿ ಹೋರಾಟ ಅನ್ನೋದೇ ಗೊತ್ತಿಲ್ಲ ಅದು ಕಾಗಕ್ಕನ ಕತೆ ಥರ ಗುಬ್ಬಕ್ಕನ ಕತೆ ಥರ ಇವರು ಹೇಳೋದು ಎಲ್ಲ ಕಡೆಗೆ ಯಾಕೆ ಅಂತೇಳಿದ್ರೆ ಈ ವ್ಯಕ್ತಿ ಏನು ಮಾಡಿದರು ಇವಾಗ ಲೋಕಸಭಾ ಚುನಾವಣೆ ನಡೀತಲ್ಲ ದೇಶ ದೇಶಪೂರ್ತಿ ಹೇಳ್ಕೊಂಡು ತಿರುಗಾಡಿದ್ದೇನ ಇವರು ಸಂವಿಧಾನ ತೊಂದರೆಯಲ್ಲಿದೆ ಮೀಸಲಾತಿಯನ್ನು ರದ್ದು ಮಾಡಿಬಿಡ್ತಾರೆ ಅಂತ ಕಾಂಗ್ರೆಸ್ ಸರ್ಕಾರ ಬಂದರೆ ಮೀಸಲಾತಿಯನ್ನು ರದ್ದುಪಡಿಸೋದಿಲ್ಲ ಅಂತ ಭಾರತದಲ್ಲಿ ತಿರುಗಾಡ್ಕೊಂಡು ಹೇಳಿದಂಥ ಮನುಷ್ಯ ಇವತ್ತು ಅಮೇರಿಕಾಗೆ ಹೋಗಿದ ತಕ್ಷಣ ಭಾರತದಲ್ಲಿ ನಾವು ಮೀಸಲಾತಿಯನ್ನು ರದ್ದತಿ ಮಾಡ್ತೀವಿ ಮುಂದೆ ಒಂದು ದಿನ ಅಂತ ಹೇಳ್ತಾರೆ ಇದೇ ಸ್ಯಾಮ್ ಪ್ರೀತ್ ರೋಡ ಸ್ಯಾಮ್ ಪಿತ್ರೋಡ ಅವರು ಬಿಳಿ ಗಡ್ಡ ಬಿಟ್ಕೊಂಡು ಕರಿ ಕೂದಲು ಹಾಕ್ಕೊಂಡಿರುವಂಥ ವ್ಯಕ್ತಿ ಈ ವ್ಯಕ್ತಿ ಇನ್ಎರಿಟೆನ್ಸ್ ಟ್ಯಾಕ್ಸನ್ನು ನಾವು ಭಾರತದಲ್ಲಿ ಜಾರಿಗೆ ತೊಗೊಂಡ್ಬರ್ತೀವಿ ಅಂತ ಹೇಳಿದರು ಅಂದರೆ ವಿದೇಶ ಸಾಗರೋ ಥರ ಕಾಂಗ್ರೆಸ್ನ ಒಬ್ಬರು ಅವರು ಇದಿದ್ದಾರೆ ಜವಾಬ್ದಾರಿ ಇದೆ ಅವ್ರಿಗೆ ಅಂದರೆ ವಿದೇಶಗಳಲ್ಲಿ ಎಲ್ಲೆಲ್ಲಿ ಕಾಂಗ್ರೆಸ್ಸು ಕಾರ್ಯ ಮಾಡುತ್ತೋ ಅದರ ಜವಾಬ್ದಾರಿಯನ್ನು ಅವ್ರು ನೋಡ್ತಾರೆ ಯಾವಾಗ ಇನ್ಎರಿಟೆನ್ಸ್ ಟ್ಯಾಕ್ಸ್ ಅಂದರೆ ಇವಾಗ ನಮಗೆ ಪಿತ್ರಾರ್ಜಿತ ಆಸ್ತಿ ಇದೆಯಲ್ಲ ಅದಕ್ಕೆ ಟ್ಯಾಕ್ಸ್ ಹಾಕೋದು ಐವತ್ತೈದು ಪರ್ಸೆಂಟು ಸರ್ಕಾರ ತೆಗೆದುಕೊಬಿಡೋದು ನಲ್ವತ್ತೈದು ಪರ್ಸೆಂಟು ಯಾರು ಆಸ್ತಿದಾರ ಇರ್ತಾನೆ ಅವನಿಗೆ ಕೊಡುವಂತಹ ಇದು ಅದು ಅದು ಯಾವಾಗ ವಿವಾದ ಎದ್ದೋಯ್ತೋ ಆವಾಗ ಸ್ಯಾಮ್ ಪಿತ್ರೋಡವ್ರನ್ನ ಆ ಸ್ಥಾನದಿಂದ ರಾಜೀನಾಮೆ ತಗೊಳ್ತಾರೆ ಯಾವಾಗ ಮತ್ತೆ ಲೋಕಸಭೆ ಎಲೆಕ್ಷನ್ ಆಗೋಗ್ಬಿಟ್ಟು ತೊಂಬತ್ತೊಂಬತ್ತು ಸ್ಥಾನ ಬಂದ್ಬಿಡ್ತವೆ ಕಾಂಗ್ರೆಸ್ಗೆ ಆವಾಗ ಎಲ್ಲ ಬಯಕೆಗಳು ಚಿಗುರು ಹೊಡಿಯುತ್ತೆ ಕಾಂಗ್ರೆಸ್ಗೆ ಆವಾಗ ಮತ್ತೆ ಸ್ಯಾಮ್ ಅವ್ರನ್ನ ಅದೇ ಸ್ಥಾನಕ್ಕೆ ತೊಗೊಂಬಂದು ಕೂರಿಸ್ತಾರೆ ಅದೇ ಸ್ಯಾಮ್ ಪಿತ್ರೋಡ ಇವತ್ತು ಸಂವಾದ ಕಾರ್ಯಕ್ರಮಗಳನ್ನು ಏರ್ಪಡಿಸಿರ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಭಾರತೀಯರನ್ನ ಕುರಿತು ದೇಶದ ಬಗ್ಗೆ ಹೆಮ್ಮೆ ಬರುವ ರೀತಿಯಲ್ಲಿ ಮಾತನಾಡಬೇಕಾಗಿದ್ದಂಥ ರಾಹುಲ್ ಗಾಂಧಿ ಯಾಕೆ ಅಂದರೆ ಈತ ಸಾಮಾನ್ಯ ಪ್ರಜೆ ಅಲ್ಲ ಒಬ್ಬ ಜನನಾಯಕ ಅವರೇ ಹೇಳ್ಕೊಳ್ಳುವ ರೀತಿ ಅವರು ಜನನಾಯಕ ವಿರೋಧ ಪಕ್ಷದ ನಾಯಕರಾಗಿರೋದ್ರಿಂದ ಈ ದೇಶವನ್ನು ಸಮರ್ಥನೆ ಮಾಡಬೇಕು ಅದು ಬಿಟ್ಟು ದೇಶವನ್ನು ಕೆಟ್ಟ ರೀತಿಯಲ್ಲಿ ಬಿಂಬಿಸಲಿಕ್ಕೆ ಹೊರಟಿದ್ದೀರಲ್ಲ ಈ ಅಧಿಕಾರವನ್ನು ನಿಮಗೆ ಯಾರು ಕೊಟ್ಟಿದ್ದು ಅಂತ ಹೇಳುವಂಥ ಪ್ರಶ್ನೆ ಇದೆ ಯಾಕೆಂದರೆ ನಿಮ್ಮ ಮೇಲೇನೆ ಹಲವಾರು ಆಪಾದನೆಗಳಿದೆ ಉದ್ಯಮ ಉದ್ಯಮಗಳನ್ನು ನಡೆಸೋದಕ್ಕೆ ಬಿಡಲ್ಲ ಕಾಂಗ್ರೆಸ್ ಪಾರ್ಟಿಯ ಎಲ್ಲ ಹಣವನ್ನು ಫ್ರೀಸ್ ಮಾಡಿದ್ದಾರೆ ಅಂತೆಲ್ಲ ಹೇಳ್ತಾ ಇದ್ದೀರಲ್ಲ ಸ್ವಾಮಿ ನೀವು ಇವತ್ತು ಕೂತ್ಕೊಂಡು ಮತ್ತೆ ಸಿಕ್ಕರ ಪೇಟದ ಬಗ್ಗೆ ನೀವು ಮಾತಾಡ್ತೀರಾ ಹಾಂ ಇವತ್ತು ಬಿ ಎಸ್ ಎಫ್ ಅಲ್ಲಿರ್ಬೋದು ಇಂಡಿಯನ್ ಆರ್ಮಿಯಲ್ಲಿರ್ಬೋದು ಪಾಕಿಸ್ತಾನದೊಂದಿಗೆ ಯಾವುದಾದ್ರೂ ಯುದ್ಧಗಳಾದರೆ ಸಿಖ್ಖರಿಗೆ ಅವ್ರಿಗೆ ಆದಂತಹ ಒಂದು ಹೆಗ್ಗುರುತಿದೆ ಭಾರತದಲ್ಲಿ ಅವರು ಹಿಂದೂ ಧರ್ಮದ ಅವಿಭಾಜ್ಯ ಅಂಗ ಅವರು ವಾಹೆ ಗುರೂಜಿ ಕೆ ಫತೆ ವಾಹೆ ಕ ಖಾಲ್ಸಾ ಅಂತ ಹೇಳಿ ಶತ್ರುವಿನ ಎದೆಗೆ ಗುಂಡಿಗೆ ಎದೆಯನ್ನು ಒಡ್ಡಿ ಮುಂದೆ ನುಗ್ತಕ್ಕಂಥ ದೀರರು ಅವರ ಕುರಿತು ನೀವು ಮಾತಾಡ್ತೀರಾ ಸಿಖ್ಖರನ್ನು ಈ ದೇಶದಲ್ಲಿ ಕೆಟ್ಟ ರೀತಿಯಲ್ಲಿ ನಡೆಸ್ಕೊಂಡವ್ರು ಯಾರು ಅನ್ನೋದನ್ನ ನೀವು ಸ್ವಲ್ಪ ಹಿಂದೆ ಹೋಗಿ ನೋಡಬೇಕು ನಿಮ್ಮ ಆ ಹಳೆಯ ಕಹಿ ಘಟನೆಗಳನ್ನ ಕೆದಕ್ಬಾರ್ದು ಅಂತ ಹೇಳುವಂಥದ್ದು ಭಾರತೀಯರ ವಿಚಾರ ಆದರೆ ಆ ಕೆದಕ್ಬೇಕು ಅನ್ನುವಂತಹ ಒಂದು ವಿಚಾರವನ್ನ ನೀವು ಮಾಡ್ತೀರ ಹಾಗಾಗಿ ಹಿಂದೆ ಒಂದು ಅಹಿತಕರ ಘಟನೆ ನಡೆದಿತ್ತು ನಮ್ಮ ದೇಶದ ಪ್ರಧಾನಿಗಳಾದ ಇಂದಿರಾ ಗಾಂಧಿ ಅವರನ್ನು ಯಾರೋ ಒಬ್ಬ ಅಂಗರಕ್ಷಕ ಕೊಂದಿದ್ದಕ್ಕೆ ಇಡೀ ಸಿಖ್ ಸಮುದಾಯವನ್ನು ಕಾಂಗ್ರೆಸ್ ಪಾರ್ಟಿ ಯಾವ ಥರ ನಡೆಸ್ಕೊಂಡಿದೆ ಅನ್ನೋದನ್ನು ರಾಹುಲ್ ಗಾಂಧಿ ಅವ್ರ ನೆನಪಲ್ಲಿ ಇಟ್ಕೊಳ್ಬೇಕು ಆವಾಗ ನಿಮ್ಮದೇ ತಂದೆಯವರು ಏನು ಹೇಳಿದರು ಗೊತ್ತಾ ದೊಡ್ಡದ ದೊಡ್ಡದೊಂದು ಆಲದ ಮರವು ಬಿದ್ದೋದಾಗ ಅದರ ಕೆರಗೆ ಕೆಳಗಡೆ ಇರತಕ್ಕಂಥ ಗರಿಕೆ ಹುಲ್ಲುಗಳು ಸಹ ಅದರ ಜೊತೆಯಲ್ಲೇ ಹೋಗ್ತವೆ ಅಂತ ಹೇಳುವಂಥ ಅರ್ಥದ ರೀತಿಯಲ್ಲಿ ಮಾಡಿದರು ಎಷ್ಟು ಜನ ಸಿಖ್ ಅಮಾಯಕರನ್ನು ಬಲಿ ಪಡೆದ್ರು ಯಾವಾಗ ಅಂತ ನೆನಪಿನಲ್ಲಿ ಇಟ್ಕೊಳ್ಬೇಕು ಇವತ್ತು ಸಿಖ್ಖರ ಪೇಟದ ಬಗ್ಗೆ ನೀವು ಮಾತಾಡ್ತೀರಾ ಪೇಟವನ್ನು ನಿಷೇಧ ಬಾ ಮಾಡಬೇಕು ಅಥವಾ ಅವ್ರ ಗುರು ದ್ವಾರಕ್ಕೆ ಹೋಗೋದ್ರ ಬಗ್ಗೆಯೆಲ್ಲ ನೀವು ಮಾತಾಡ್ತಾ ಇದ್ದೀರಾ ಸಿಕ್ಕರ ಕುರಿತಾಗಿ ಸಿಕ್ಕರಿಗೆ ಯಾವುದೇ ವಿಧವಾದಂತಹ ತೊಂದರೆ ದೇಶದಲ್ಲಿ ಇಲ್ಲ ಯಾವುದೇ ದಲಿತರಿಗಾಗ್ಲಿ ಈ ದೇಶದಲ್ಲಿ ಯಾವುದೇ ವಿಧವಾದಂಥ ತೊಂದರೆ ಇಲ್ಲ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಮೀಸಲಾತಿಯ ಪ್ರಕ್ರಿಯೆಯಲ್ಲಿಯೇ ದಲಿತರಿಗೆ ಸಕಲ ವಿಧವಾದ ಸವಲತ್ತನ್ನು ಘನತವೆತ್ತ ಭಾರತ ಸರ್ಕಾರ ಇದೆ ಮುಂದೆಯೂ ಕೊಡುತ್ತೆ ಅದನ್ನು ನಿಷೇಧ ಮಾಡುವಂತಹ ಅಧಿಕಾರವು ಅದರ ಬಗ್ಗೆ ತುಟಿ ಬಿಚ್ಚುವಂಥ ಅಧಿಕಾರ ನಿಮಗೆ ಯಾರು ಕೊಟ್ಟರು ಅಂತ ಹೇಳೋದನ್ನು ನಾನು ಈ ಮೂಲಕ ಪ್ರಶ್ನೆ ಮಾಡ್ತೀನಿ ನಿಮಗೆ ರೂಪದರ್ಶಿ ಅಂದರೆ ಈಗ ಮಾಡ್ಲಿಂಗ್ ರೂಪದರ್ಶಿ ಮಾಡ್ತಾರಲ್ಲ ಮಿಸ್ ಇಂಡಿಯಾ ಬ್ಯೂಟಿ ಕಾಂಟೆಸ್ಟ್ ಅಂತೆಲ್ಲ ಮಾಡ್ತಾರಲ್ಲ ಅದರಲ್ಲಿ ಕೂಡ ಮೀಸಲಾತಿ ತರಬೇಕು ಅಂತ ಹೇಳ್ತೀರಾ ಕ್ರಿಕೆಟಲ್ಲಿ ಮೀಸಲಾತಿ ತರಬೇಕು ಅಂತೀರಾ ನಿಮ್ಗೆಲ್ಲೆಲ್ರಿ ಮೀಸಲಾತಿ ಕಾಣಬರುತ್ತೆ ಸರ್ಕಾರಿ ವ್ಯವಸ್ಥೆಯಲ್ಲಿ ಓದಲಿಕ್ಕೆ ಮತ್ತೆ ಕೆಲಸ ಮಾಡಲಿಕ್ಕೆ ಮೀಸಲಾತಿ ಬೇಕಾಗುತ್ತೆ ಆದರೆ ಎಲ್ಲವನ್ನು ಮೀಸಲಾತಿಯಿಂದನೇ ಸರಿಪಡಿಸಲಿಕ್ಕೆ ಸಾಧ್ಯ ಇಲ್ಲ ಎಷ್ಟು ಮಟ್ಟಕ್ಕಾಗುತ್ತೋ ಅದು ಮೀಸಲಾತಿಯಿಂದ ಸರಿಪಡಿಸ್ಬೋದು ಅದ ಮೇಲೆ ಕೆಲವು ಕಡೆ ಕೌಶಲ್ಯವೂ ಇರುತ್ತೆ ಕೆಲವು ಕಡೆ ಅವರ ಒಂದು ಇದಿರುತ್ತೆ ಅಂದರೆ ಅವರು ಕಾ ಕೆಲಸ ಮಾಡುವಂಥ ರೀತಿಯ ಮೇಲೆ ಕೂಡ ಮೇಲ್ ಮೇಲ್ಗಡೆಗೆ ಹೋಗ್ತಾರೆ ಆದರೆ ನೀವು ಇವತ್ತು ಕೂತ್ಕೊಂಡು ಆಪಾದನೆ ಅಂಥದ್ದು ಮಾಡೋದಲ್ಲಿ ಅಂದರೆ ನೂರು ರೂಪಾಯಿ ಬಂದರೆ ಅದರಲ್ಲಿ ಐದು ರೂಪಾಯಿ ಕೂಡ ದಲಿತರಿಗೆ ಹೋಗೋದಿಲ್ಲ ಈ ರೀತಿಯಾಗಿ ಹೊರ ದೇಶದಲ್ಲಿ ಹೋಗಿ ನಮ್ಮದೇ ದೇಶದ ಮಾನವನ ಹರಾಜಾಗ್ತಿರಲ್ರಿ ನಿಮ್ಮನ್ನ ಹೆಂಗ್ರಿ ನಾವು ವಿರೋಧ ಪಕ್ಷದ ನಾಯಕ ಅಂತ ಹೇಳೋದು ವಿರೋಧಿಸುವ ಬರದಲ್ಲೇ ದೇಶವನ್ನು ವಿವ ವಿರೋಧಿಸ್ತಿರುವಂಥ ರಾಹುಲ್ ಗಾಂಧಿ ಅವ್ರಿಗೆ ಕಾನೂನಾತ್ಮಕವಾಗಿ ಪೆಟ್ಟನ್ನು ಕೊಡಲೇಬೇಕಾಗಿರುವಂಥದ್ದು ಯಾಕೆ ಅಂತ ಹೇಳಿದ್ರೆ ಈತನ ಒಂದು ಪೌರತ್ವದ ಬಗ್ಗೆನೇ ವಿವಾದಗಳು ಎದ್ದಿದೆ ಎರಡು ಸಾವಿರದ ಹದಿನೆಂಟನೇ ಇಸ್ವಿಯಲ್ಲೇ ಈ ವಿಷಯಗಳು ಹೊರಗಡೆ ಬಂದಿರತಕ್ಕಂಥದ್ದು ಸ್ವಾಮಿ ಸು ಸುಬ್ರಹ್ಮಣ್ಯಂ ಅವರು ಹೇಳಿದ್ದಾರೆ ನೋಡಿ ಇವರು ಬ್ರಿಟನ್ ಪ್ರಜೆ ಅಂತ ಹೇಳಿದ್ದಾರೆ ಯಾಕೆ ಅಂತೇಳಿದ್ರೆ ಅವರು ಅದಕ್ಕೊಂದು ಅಧಿಕೃತವಾದ ಪತ್ರ ನೋಡಿ ಇದು ಈ ಒಂದು ಫಾರ್ಮೆಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿತ್ತು ಯಾಕೆಂದರೆ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಮಾತಾಡಿದ್ರೆ ಕಾಂಗ್ರೆಸ್ ಪಾರ್ಟಿಯವರು ಹಲವರು ಕಾಮಿಟ್ ಮಾಡ್ತಾರೆ ಇವರು ಸುಮ್ಮ ಸುಮ್ಮನೆ ಆಪಾದನೆ ಮಾಡ್ತಾರೆ ಅಂತ ಆಪಾದನೆಯೂ ಕೂಡ ಸುಮ್ ಸುಮ್ಮನೆ ಯಾರೂ ಆಗಲ್ಲ ಯಾವುದೋ ಒಂದು ಆಧಾರವನ್ನು ಇಟ್ಕೊಂಡು ಮಾಡ್ತಾರೆ ಸಲಾವುದ್ದೀನ್ ಚೌಧರಿ ಅವರು ಹಲವಾರು ವಿಚಾರಗಳನ್ನು ಎತ್ತಿದಾರಲ್ಲ ಇವತ್ತು ಅದ್ರ ಬಗ್ಗೆ ಯಾಕೆ ರಾಹುಲ್ ಗಾಂಧಿಯವರೇ ನೀವು ಉತ್ತರ ಕೊಡಬೇಕಲ್ಲ ನೋಡಿ ಇದು ರಾಹುಲ್ ಅವರು ಐ ಟಿ ಸಬ್ಮಿಟ್ ಮಾಡಿರ್ತಕ್ಕಂಥದ್ದು ಅವರ ಕಂಪನಿಯ ಕುರಿತಾಗಿ ಈ ವಿಷಯನ ನಾವು ಓದೇ ಓದೋ ಒಂದೂವರೆ ತಿಂಗಳು ಎರಡು ತಿಂಗಳಿಂದನೇ ಮಾತಾಡಬೇಕಂತ ಇಟ್ಕೊಂಡಿದ್ದೆ ಆದರೆ ಆವಾಗ ಸಮಯ ಒದಗಿ ಬರಲಿಲ್ಲ ಇರಲಿ ಅಂತ ಹೇಳಿ ನೋಡಿ ಇವಾಗ ಹೇಳ್ತಾ ಇದ್ದೀನಿ ಬ್ಯಾ ಬ್ಯಾಕ್ ಆಫ್ಸ್ ಲಿಮಿಟೆಡ್ ಅಂತ ರಾಹುಲ್ ಗಾಂಧಿ ಅವ್ರದ್ದು ಕಂಪನಿ ಇದು ನೋಡಿ ಇಲ್ಲಿದೆ ಹೆಸರು ನಂತರ ಕಂಪನಿ ಸೆಕ್ರೆಟ್ರಿ ರಾಹುಲ್ ಗಾಂಧಿ ನೇಮ್ ರಾಹುಲ್ ಗಾಂಧಿ ಡೇಟ್ ಆಫ್ ಬರ್ತು ನೈನ್ಟೀನ್ ಸಿಕ್ಸ್ ಸೆವೆಂಟಿ ಸಿಕ್ಸ್ ಅಂತ ಇದೆ ಇದರಲ್ಲಿ ಮತ್ತು ನ್ಯಾಷ್ನಲಿಟಿ ಬ್ರಿಟಿಷ್ ಈ ಥರ ಒಂದು ಕಾಪಿ ಇವತ್ತು ಹರಿದಾಡಿರೋವಂಥದ್ದು ಈ ಕುರಿತು ವಿವಾದ ಆಗುತ್ತೆ ಉತ್ತರ ಪ್ರದೇಶದಲ್ಲೂ ಕೂಡ ಒಂದು ಸತಿ ಆಗಿತ್ತು ಈಗ ಮತ್ತೆ ಅದು ಕೇಂದ್ರ ಸರ್ಕಾರದ ಗೃಹ ಮಂತ್ರಾಲಯಕ್ಕೆ ಹೋಗುತ್ತೆ ಅಲ್ಲಿ ಯಾವುದೋ ಒಂದು ಈ ರೀತಿ ಪೌರತ್ವಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಮಂತ್ರಾಲಯ ಏನಿದೆ ಅಂದರೆ ಮಿನಿಸ್ಟ್ರಿ ಅಂತ ಏನು ಹೇಳ್ತೀವಿ ಅವರು ರಾಹುಲ್ ಗಾಂಧಿ ಅವರಿಗೆ ಎರಡು ಸಾವಿರದ ಹದಿನೆಂಟನೇ ಇಸ್ವಿಯಲ್ಲಿ ಒಂದು ಕ್ಲಾರಿಟಿಯನ್ನು ಕೇಳಿದ್ದಾರೆ ಕ್ಲಾರಿಟಿ ಅಂದರೆ ಖಚಿತಪಡಿಸಿ ನಿಮಗೆ ಯಾವುದಾದ್ರೂ ದೇಶದಲ್ಲಿ ಪೌರತ್ವ ಇದೆಯಾ ಅಂತ ಖಚಿತಪಡಿಸಿ ಹೇಳಿದ್ದಾರೆ ಈಗ ಎಷ್ಟು ಸ್ವಾಮಿ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಮುಗಿದೋಗ್ತಾ ಇದೆ ರಾಹುಲ್ ಗಾಂಧಿಯವರು ಇಲ್ಲಿವರೆಗೂ ಕ್ಲಾರಿಟಿ ಕೊಟ್ಟಿಲ್ಲ ಇಲ್ಲಿವರೆಗೂ ಅವ್ರು ಹೇಳಿಲ್ಲ ಈಗ ಸುಬ್ರಹ್ಮಣ್ಯ ಸ್ವಾಮಿಯವರು ಮತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ಈ ಬಗ್ಗೆ ವಿಚಾರವನ್ನು ಮಂಡನೆ ಮಾಡೋದ್ರ ಮುಖಾಂತರ ದಾವೆಯನ್ನು ಹಾಕ್ತಾ ಇದ್ದೀವಿ ಅಂತ ಇವತ್ತು ಹೇಳಲಾಗ್ತಾ ಇದೆ ಆ ವಿಷಯವನ್ನು ಅಲ್ಲಿಗೆ ಬಿಡೋಣ ಮತ್ತು ಸಲಾವುದ್ದೀನ್ ಚೌಧರಿ ಅವ್ರ ಪ್ರಕಾರ ಈತನಿಗೆ ಆಗಿ ಎರಡು ಮಕ್ಕಳಿದ್ದಾವೆ ಅಂತ ಹೇಳ್ತಾ ಇದ್ದಾರೆ ಈತನ ಹೆಸರು ರೋಲ್ ವಿನ್ಸಿ ಅಂತ ರಾಹುಲ್ ಗಾಂಧಿ ಹೆಸರು ಅಂತ ಹೇಳ್ತಾರೆ ಅದು ಬಿಟ್ಟರು ವೆರೋನಿಕಾ ಕಾರ್ಟೇಲಿ ಅಂತ ಹೇಳುವಂತಹ ಒಂದು ಲೇಡಿಯನ್ನು ಇವರು ಮದುವೆ ಆಗಿದ್ದಾರೆ ಅದಕ್ಕೆ ಇವರು ವಿದೇಶದ ಪ್ರವಾಸ ಹೋಗುವಾಗ ಯಾವುದೇ ವಿಧವಾದಂಥ ಮಾಹಿತಿಯನ್ನು ಭಾರತ ಸರ್ಕಾರಕ್ಕೆ ಕೊಟ್ಟೋಗಲ್ಲ ಅಂತ ಹೇಳ್ತಾರೆ ಇವರು ಅಧಿಕೃತ ಸಾಂಸದರಾಗಿರುವಾಗ ಇವರು ಇಲ್ಲಿಂದ ಯಾವ ದೇಶಕ್ಕೆ ಹೋಗ್ತಾರೋ ಅಲ್ಲಿನ ಮಾಹಿತಿಯನ್ನು ಕೊಡಬೇಕು ಅಲ್ಲಿಂದ ಮುಂದೆ ಅಲ್ಲಿಂದ ಮುಂದೆ ಅವರು ಯಾವ ದೇಶಕ್ಕೆ ಹೋಗಿ ಇಳಿತಾರೋ ಅಲ್ಲಿಂದ ಆ ದೇಶದಲ್ಲಿರ್ತಕ್ಕಂಥದ್ದು ಭಾರತದ ರಾಯಭಾರ ಕಚೇರಿ ಏನಿರುತ್ತೆ ಅವರು ಇವರು ಎಲ್ಲಿ ಪ್ರವಾಸ ಹೋಗ್ತಾರೋ ಆ ಅದರ ಒಂದು ಭದ್ರತೆಯನ್ನು ನೋಡ್ತಕ್ಕಂಥದ್ದು ಅದ್ರ ಬಗ್ಗೆ ಗಮನ ಹರಿಸ್ತಕ್ಕಂಥದ್ದನ್ನು ಮಾಡ್ತಾರೆ ಆದರೆ ರಾಹುಲ್ ಗಾಂಧಿ ಅವ್ರಿಗೆ ಯಾವುದಾದ್ರೂ ವಿಶೇಷ ಸವಲತ್ತುಗಳನ್ನು ಕೊಟ್ಟಿದೆಯಾ ಭಾರತದ ಸಂವಿಧಾನ ಸಂವಿಧಾನದ ಬಗ್ಗೆ ಇಷ್ಟುದ್ದ ಮಾತಾಡ್ತಾರಲ್ಲ ಇವರು ಅಂದರೆ ಈ ಆಪಾದನೆ ಸತ್ಯವೋ ಸುಳ್ಳೋ ಗೊತ್ತಿಲ್ಲ ಯಾಕೆಂದರೆ ಈ ಆಪಾದನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಸಲಾವುದ್ದೀನ್ ಚೌಧರಿ ಅಂತ ಹೇಳುವಂಥ ಒಬ್ಬ ಪತ್ರಕರ್ತ ಅವನ ಒಂದು ಸರಣಿ ಟ್ವೀಟ್ಗಳಿಗೆ ನೀವು ಯಾವುದೂ ಉತ್ತರ ಹೇಳಿಲ್ಲ ಅದಲ್ಲದೆ ವೆರನಿಕಾ ಕಾರ್ಟೆಲಿ ಅವರು ಅವರ ಎರಡು ಮಕ್ಕಳ ಜೊತೆಯಲ್ಲಿ ನೀವು ಬ್ಯಾಂಕಾಕು ಥಾಯ್ಲ್ಯಾಂಡು ಮತ್ತು ಮ್ಯಾನ್ಮಾರ್ಗೆಲ್ಲ ಹೋಗಿ ಬಂದಿದ್ದೀರಾ ಇಪ್ಪತ್ತು ದಿನಗಳ ಕಾಲ ಪ್ರವಾಸವಾಗಿ ಬಂದಿದ್ದೀರಾ ಅಂತ ಕೂಡ ಅವರು ಆಪಾದನೆಯನ್ನು ಮಾಡ್ತಾ ಇದ್ದಾರೆ ಅವ್ರದ್ದು ಫೋಟೋಗ್ರಾಫ್ಸನ್ನು ಅನ್ನು ಕೂಡ ಹಾಕಿದ್ದಾರೆ ಅಷ್ಟೇ ಅಲ್ಲದೆ ಬಾಂಗ್ಲಾದೇಶದಲ್ಲಿ ಇವತ್ತು ಒಂದು ಪ್ರತಿಕೂಲ ಪರಿಸ್ಥಿತಿ ಉಂಟಾಗಿತ್ತಲ್ಲ ಅವಾಗ ತಾರಿಕ್ ರೆಹಮಾನ್ ಅವರನ್ನ ಖಲೀದಾಜಿ ಅವರ ಮಗ ತಾರಿಕ್ ರೆಹಮಾನ್ ಇದ್ದಾರಲ್ಲ ಈ ಒಂದು ಎಲ್ಲ ನಡವಳಿಯ ಸೂತ್ರಧಾರ ಅಂತ ಇವತ್ತು ಹೇಳಲಾಗ್ತಾ ಇದೆಯಲ್ಲ ವಿಶ್ಲೇಷಣೆ ಮಾಡಲಾಗ್ತಾ ಇದೆಯಲ್ಲ ಅವ್ರನ್ನ ನೀವು ಭೇಟಿಯಾಗಿ ಬಂದಿದ್ದೀರಾ ಅಂತ ಹೇಳುವಂತಹ ಆಪಾದನೆಯನ್ನು ಮಾಡಿದ್ದಾರೆ ಅದಕ್ಕೂ ನೀವು ಉತ್ತರ ಹೇಳಲಿಲ್ಲ ಅದು ಬಿಟ್ಟು ಇನ್ನೊಂದು ಆಪಾದನೆ ನಿಮ್ಮ ಮೇಲೆ ಇರ್ತಕ್ಕಂಥದ್ದು ಏನಂತ ಹೇಳಿದ್ರೆ ನೀವು ಇವಾಗ ಯಂಗ್ ಇಂಡಿಯಾ ಅದ ಒಂದು ಸ್ಕ್ಯಾಮಲ್ಲಿ ಸಿಗಾಕೊಂಡಿದ್ದೀರಾ ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಮತ್ತೆ ಕಾಂಗ್ರೆಸ್ ಪಾರ್ಟಿ ಇದೆಯಲ್ಲ ಕಾಂಗ್ರೆಸ್ ಪಾರ್ಟಿ ಇದು ಐ ಟಿ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ ನಮ್ಮ ಅಕೌಂಟ್ ಎಲ್ಲ ಫ್ರೀಸ್ ಮಾಡಿದ್ದಾರೆ ಅಂತ ತಪ್ಪು ಸ್ವಾಮಿ ಯಾಕೆ ಅಂತೇಳಿದ್ರೆ ರಾಜಕೀಯ ಪಕ್ಷ ದೇಣಿಗೆಯನ್ನು ಸಂಗ್ರಹ ಮಾಡಲಿಕ್ಕೆ ಮಾತ್ರ ಅವಕಾಶ ಇರ್ತಕ್ಕಂಥದ್ದು ಅದರ ಲೆಕ್ಕಪತ್ರಗಳು ಕೊಟ್ಟಿಲ್ಲ ಅಂದರೆ ಐ ಟಿ ಡಿಪಾರ್ಟ್ಮೆಂಟ್ ಹಣವನ್ನು ಸೀಸ್ ಮಾಡಬಾರ್ದೆ ಇದಕ್ಕೆ ನೀವು ಉತ್ತರ ಹೇಳಬೇಕಲ್ವಾ ನೀವು ಉದ್ಯಮಗಳನ್ನು ಕ್ಯಾನ್ಸಲ್ ಮಾಡಿಬಿಡ್ತಾರೆ ಅಂತ ಒಂದು ರಾಜಕೀಯ ಪಕ್ಷ ಯಾವುದೇ ಉದ್ಯಮಿಗಳಿಗೆ ಸಾಲ ಕೊಡುವಂತಹ ಮತ್ತು ಉದ್ಯಮವನ್ನು ನಡೆಸ್ತಕ್ಕಂಥ ಅಧಿಕಾರ ಇಲ್ಲ ಅಂತ ನನ್ನಂಥ ಸಾಮಾನ್ಯ ಮನುಷ್ಯನ್ ಗೊತ್ತಾಗ್ತಾ ಇದೆ ನಿಮಗೆ ಗೊತ್ತಾಗ್ತಿಲ್ವ ಇದು ನೀವು ಮಾಡಿರೋ ತಪ್ಪುಗಳನ್ನೆಲ್ಲ ಮರೆಮಾಚ್ಕೊಂಡು ನೀವು ಜನಗಳಿಗೆ ಕಲರ್ ಕಲರ್ ಕನ್ನಡಕ ಆಗ್ತಾ ಇದ್ದೀರಲ್ರಿ ರಾಹುಲ್ ಗಾಂಧಿ ಅವರೇ ಅದು ಬಿಟ್ಬಿಟ್ಟು ಸುಕನ್ಯಾ ಅವರ ಒಂದು ಅತ್ಯಾಚಾರದ ಕೇಸ್ ಏನಾಯಿತು ಅವ್ರ ಕುಟುಂಬ ಏನಾಯಿತು ಅನ್ನೋದು ಇವತ್ತವರೆಗೂ ಮಾಹಿತಿ ಇಲ್ಲ ಅಂತ ಸಲಾಹುದ್ದೀನ್ ಚೌಧರಿ ಅವರು ನೀವು ಮತ್ತು ನಿಮ್ಮ ಸ್ನೇಹಿತರು ಐದು ಜನ ಇದ್ದಂಥ ಒಂದು ಕೋಣೆಯಲ್ಲಿ ಅವರು ಸುಕನ್ಯಾ ಅನ್ನೋರು ಬಂದಾಗ ಅವ್ರ ಮೇಲೆ ಅತ್ಯಾಚಾರ ಆಗಿದೆ ಅಂತ ಹೇಳುವಂತಹ ಆಪಾದನೆ ಇವತ್ತು ನಿಮ್ಮ ಮೇಲೆ ಬಂದಿದೆ ಅದಕ್ಕೆ ನಿಮ್ಮ ಉತ್ತರವೇನು ಇದೆಲ್ಲವೂ ಒಂದು ಹೊತ್ತೊಟ್ಟಿಗೆ ಇಡೋಣ ಇದೆಲ್ಲವನ್ನು ಯಾಕೆ ಇಷ್ಟು ಸುದೀರ್ಘವಾಗಿ ಹೇಳ್ತಾ ಇರೋದು ಅಂತೇಳಿದ್ರೆ ಈ ಎಲ್ಲ ಚಿತ್ರಣವನ್ನು ನೋಡುವಾಗ ಸ್ವತಃ ರಾಹುಲ್ ಗಾಂಧಿಯೇ ಒಂದು ವಿವಾದಾತ್ಮಕ ವ್ಯಕ್ತಿ ಆ ವ್ಯಕ್ತಿ ಇವತ್ತು ಕೂತ್ಕೊಂಡು ಭಾರತದ ಸಂವಿಧಾನದ ಬಗ್ಗೆ ಮಾತಾಡ್ತಾ ಇದ್ದಾರೆ ನಿನ್ನೆ ವೆನ ವೆಲದಲ್ಲಿ ಒಬ್ಬ ವಿದ್ಯಾರ್ಥಿ ಕೇಳಿದಂಥ ಪ್ರಶ್ನೆಗೆ ರಾಹುಲ್ ಗಾಂಧಿ ತಬ್ಬಿ ಭಾಗ ಹೋಗ್ಬಿಟ್ರು ಏನು ಅಂತೇಳಿದ್ರೆ ನೋಡಿ ಇವತ್ತು ನೀವು ಐ ಡಾಟ್ ಎನ್ ಡಾಟ್ ಡಿ ಡಾಟ್ ಐ ಡಾಟ್ ಎ ಅಂತ ಅಂದರೆ ಇನ್ ಅಲಯನ್ಸ್ ಅಂತ ಹೇಳ್ತಾ ಇದ್ದೀರಲ್ಲ ಇದರಲ್ಲಿ ಎ ಅಂತಿದೆಯಲ್ಲ ಕೊನೆಯಲ್ಲಿ ಅದರ ಅರ್ಥವನ್ನು ಹೇಳಿ ಅಂದರೆ ಯಾಕೆ ಅಂತ ಹೇಳಿದ್ರೆ ಇವತ್ತು ಭಾರತದಲ್ಲಿ ಇಂಡಿಯಾ ಅಲಯನ್ಸ್ ಅಂತ ಯಾರೂ ಹೇಳ್ತಾ ಇಲ್ಲ ಇಂಡಿ ಅಲಯನ್ಸ್ ಇಂಡಿ ಅಲಯನ್ಸ್ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಇಂಡಿಯಾ ಅನ್ನೋದ್ರಲ್ಲಿ ಎ ಅಂತಿದೆಯಲ್ಲ ಅದರ ಅರ್ಥವನ್ನೇ ಹೇಳಿ ಅಂತ ಯಾಕೆಂದರೆ ನಾವೆಲ್ಲ ಇವಾಗ ಸಂಬೋಧನೆ ಮಾಡೋವಾಗ ಐ ಡಾಟ್ ಎನ್ ಡಾಟ್ ಡಿ ಡಾಟ್ ಐ ಡಾಟ್ ಎ ಅಂತ ಹೇಳೋಲ್ಲ ನಾವು ಇಂಡಿ ಅಂತ ಮಾಡಿಬಿಟ್ಟು ಎನ ಅಲಯನ್ಸ್ ಅಂತ ನಾವು ಉಚ್ಚಾರಣೆ ಮಾಡ್ತಾಯಿದ್ದೀವಿ ಎ ಅಂದರೆ ಅಲಯನ್ಸ್ ಅಂತ ಸೂಚನೆ ಮಾಡುತ್ತೆ ಅದಕ್ಕೆ ನಾವು ಇನ್ ಡಿ ಅಂತ ತೆಗೆದು ಸಪ್ರೇಟ್ ಮಾಡಿದ್ದೀವಿ ಡಾಟ್ ಇದೆ ಅಲ್ಲ ಇಲ್ಲಿ ಇಂಡಿ ಇಂಡಿಯಾ ಅಲಯನ್ಸ್ ಅಂತಾಗಬೇಕಂದ್ರೆ ಐ ಡಾಟ್ ಎನ್ ಡಾಟ್ ಡಿ ಡಾಟ್ ಐ ಡಾಟ್ ಎ ಡಾಟ್ ಎ ಬರಬೇಕಲ್ವಾ ಆ ವಿದ್ಯಾರ್ಥಿ ಕೇಳಿರ್ತಕ್ಕಂಥದ್ದು ಕರೆಕ್ಟ್ ತಾನೇ ಆ ಪ್ರಶ್ನೆಗೆ ತಬ್ಬಿಬ್ಬಾಗೋದಂತ ರಾಹುಲ್ ಗಾಂಧಿ ಇಲ್ಲ 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 ಅದು ಹಂಗಲ್ಲ ಇದು ಹಿಂಗಲ್ಲ ಅಂತೇಳಿ ಕಾಗಕ್ಕನ ಕತೆ ಗುಬ್ ಗುಬ್ಬಕ್ಕನ ಕತೆ ಹೇಳ್ತಾರೆ ಮೀಸಲಾತಿನ ರದ್ದು ಮಾಡ್ತೀನಿ ಅಂದಾಗ ಇಲ್ಲಿರೋಂಥ ನಮ್ಮ ಮಾಯಾವತಿ ಅವ್ರಿಗೆ ಫುಲ್ ಸಿಡ್ದೋದ್ರ ಅವರು ಸಿಡ್ದು ಹೋಗಿ ಅವ್ರು ಇವತ್ತು ಹೇಳ್ತಾ ಇದ್ದಾರೆ ನೀವು ಯಾವುದೇ ಕಾರಣಕ್ಕೂ ಮೀಸಲಾತಿಯನ್ನು ರದ್ದತಿ ಮಾಡೋದಕ್ಕಾಗೋದಿಲ್ಲ ಅಂತ ಹಾಗಾಗಿ ಈ ದೇಶದ ನಾಗರಿಕರಾದ ನಾವು ಬಹಳ ಎಚ್ಚರಿಕೆಯ ನಡೆ ಹೆಜ್ಜೆಗಳನ್ನು ಇಡೋದ್ರ ಮುಖಾಂತರ ದೇಶವನ್ನು ಬಲಿಷ್ಠವಾಗಿರೋ ಬಲಿಷ್ಠ ಮಾಡೋದ್ರ ಕಡೆಗೆ ನಮ್ಮ ಗಮನವನ್ನು ಕೇಂದ್ರೀಕರಿಸಬೇಕು ಇಂತಹ ಒಂದು ವಿಚಾರವಿರುವಂಥ ತನ್ನಲ್ಲೇ ದ್ವಂದ್ವವಿರತಕ್ಕಂಥ ಈ ವ್ಯಕ್ತಿಯನ್ನು ನಾವು ಮುಂದೆ ಭಾವಿ ಪ್ರಧಾನಿ ಅಂತ ಇವತ್ತು ಬಿಂಬಿಸಲಾಗ್ತಾ ಇದೆಯಲ್ಲ ಕಾಂಗ್ರೆಸ್ ಪಾರ್ಟಿಯಿಂದ ಈತ ಏನಾದರೂ ಈ ದೇಶಕ್ಕೆ ಪ್ರಧಾನಮಂತ್ರಿ ಆಗೋದ್ರೆ ಇನ್ನೆಂತೆ ವಿಚಾರಗಳನ್ನು ನಾವು ಕೇಳಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಈಗಲಿಂದನೇ ನಮಗೆ ಭಯ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ರಾಹುಲ್ ಗಾಂಧಿಯವರು ಸ್ವಲ್ಪ ಜವಾಬ್ದಾರಿಯುತವಾಗಿ ನಡ್ಕೊಳ್ಬೇಕು ಯಾವುದೇ ಯಾರೇ ಆಗಲಿ ಆಪಾದನೆಯನ್ನು ಮಾಡಿದ್ರೆ ನಾನು ಈ ರೀತಿಯಾಗಿ ಮಾಡಿದ್ದೀನಿ ಅಥವಾ ಈ ರೀತಿಯಾಗಿ ಇಲ್ಲ ಯಾವುದಾದ್ರೂ ಒಂದು ಮಿನಿಸ್ಟ್ರಿ ಅಥವಾ ಮಂತ್ರಾಲಯ ಇವ್ರ ಬಗ್ಗೆ ಒಂದು ಖಾತ್ರಿಪಡಿಸ್ಕೊಳ್ಳೋದಕ್ಕೋಸ್ಕರ ಮಾಹಿತಿಯನ್ನು ಕೇಳಿದ್ರೆ ಹೌದು ಅಥವಾ ಇಲ್ಲ ಅಂತ ಅಂತೇಳುವಂಥ ಸೌಜನ್ಯವನ್ನು ತೋರಲಿಲ್ಲ ಅಂತಂದರೆ ಈತ ಪ್ರಧಾನಮಂತ್ರಿಯಾಗಿ ಒಬ್ಬ ಸರ್ವೇ ಸಾಧಾರಣವಾದಂಥ ವ್ಯಕ್ತಿ ಇವರ ಮುಂದೆ ಬಳಿ ಹೋಗಿ ಏನಾದರೂ ಕೇಳಿದರೆ ಇವರು ಏನಾದರೂ ಅವ್ರಿಗೊಂದು ಸವಲತ್ತನ್ನು ಅನುಕೂಲವನ್ನು ಮಾಡಿಕೊಡ್ತಾರಾ ಅನ್ನುವಂಥ ಪ್ರಶ್ನೆ ಬರುತ್ತೆ ಹಾಗಾಗಿ ಈ ದೇಶಕ್ಕೆ ಬಾವಿ ಪ್ರಧಾನಿ ಅಂತ ಬಿಂಬಿಸಲಾಗ್ತಾ ಇರುವ ರಾಹುಲ್ ಗಾಂಧಿಯ ವಿವಾದಗಳ ಬಗ್ಗೆ ಕೇಂದ್ರದ ಗೃಹ ಮಂತ್ರಾಲಯ ಏನಿದೆ ನಮ್ಮ ದೇಶದ ಕಾನೂನು ವ್ಯವಸ್ಥೆ ಏನಿದೆ ತತ್ಕ್ಷಣವಾಗಿ ಕ್ರಮವನ್ನು ಕೈಗೊಳ್ಳಬೇಕು ಈತನ ಮ ಈತನ ಒಂದು ವಿವಾದಾತ್ಮಕವಾದಂತಹ ಹೇಳಿಕೆಗಳಿಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಏನಾದರೂ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳೋದನ್ನು ಭಾರತ ಸರ್ಕಾರದೊಂದಿಗೆ ವಿನಂತಿಯನ್ನು ಮಾಡ್ತಾ ಆಟವಾಳ ಕಾರ್ಯಕ್ರಮವನ್ನು ನಾನು ನಾವಿಂದು ಮುಗಿಸ್ತಾ ಇದ್ದೇವೆ ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ಟಿ ವಿ ಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ